83ಯಲ್ಲಿ ಅದು ಜೂನ್ ಜುಲೈ ಅಂತ ಕಾಣ್ತದೆ. ನಾನೆಲ್ಲೋ ಊರಲ್ಲಿರಲಿಲ್ಲ. ನಾನು ಎಲ್ಲೋಗಿದ್ರು ಎಲ್ಲೋಗ್ತೀನಿ ಎಲ್ಲಿ ಬರ್ತೀನಿ ಅಂತ ನಾನು ಯಾವಾಗಲೂ ಯಾರಿಗೂ ಹೇಳಲ್ಲ. ಅದು ಮೊದಲಿಂದ ಹ್ಯಾಬಿಟ್ ನನಗೆ. ಅವ್ರಿಗೆ ಡೆಲ್ಲಿಯಿಂದ ಎನ್ ಎಸ್ ಐ ಜನರಲ್ ಸೆಕ್ರೆಟರಿ ಬಂದಿದ್ದಾರೆ, ಎಲ್ಲೆನ್ ಮೂರ್ತಿಯವ್ರನ್ನ ನೋಡಬೇಕು ಅಂತಾರೆ. ಅವ್ರಿಗೆ ಅಲ್ಲಿಂದ ಡೈರೆಕ್ಷನ್ಸ್ ಇತ್ತು. ನನ್ನ ಫ್ರೆಂಡು ಭಗವತ್ ಲೋಹಿಯಾದು. ಭಗವತ್ ಲೋಹಿಯ ಅವರು ಸುಮಾರು ಜನಕ್ಕೆ ಮಾಡಿದ್ದಾರೆ. ಅವ್ರೀಗ ಅವರು ದೊಡ್ಡ ದೊಡ್ಡವರಾದ್ಮೇಲೆ ನಂದೇ ದಪ್ಪ ಆಯಿತು, ನಾನೇ ದೊಡ್ಡ ಮನುಷ್ಯ ಇದ್ದೆ, ನಂದೇ ಸೊಂಡ್ಲು ಉದ್ದ ಆಯಿತು ಅಂತ ಹೇಳ್ಕೊಂಡು ಓಡಾಡ್ತಾರೆ ಓಡಾಡ್ತಾರೆ. ಇರಲಿ, ಅವರು ನ್ಯಾಷನಲ್ ಲೀಡರು, ಅವ್ರ ಬಗ್ಗೆ ಸೋಲಿನ ಸರ್ದಾರರ ಬಗ್ಗೆ ನಮ್ಗೆ ಹೇಳುವ ಅರ್ಹತೆನೇ ಇಲ್ಲ. ಇವರು ನಮ್ಮ ಅಜ್ಜಿ ಮನೆ, ನಾನು ಎಲ್ಲೆಲ್ಲಿ ಇರ್ತೀನೋ ಅಲ್ಲೆಲ್ಲ ಬಂದು ಹೇಳಿದ್ದಾರೆ. ಮಲ್ಲೇಶ್ವರದ ಮನೆ ಎಲ್ಲ ಹುಡುಕಿದ್ದಾರೆ. ನಾನು ಎಲ್ಲೋ ಹೋಗಿದ್ದವನು ಮೂರು ದಿವಸ ಆದಮೇಲೆ ಬಂದೆ. ನಮ್ಮ ಅಜ್ಜಿ ಮನೇಲಿ ಹೇಳಿದ್ರು ಜನರಲ್ ಹಾಸ್ಟೆಲಿಂದ ಶಿವು ಬಂದಿದ್ರು, ಮೂರು ನಾಲ್ಕು ಸಾರಿ ಬಂದಿದ್ರು. ನಮ್ಮ ಅಲ್ಲೇ ಒಬ್ಬ ಅನಿಲ್ ಅಂತಿದ್ದ, ಅವನಿಗೆ ಈ ನಂಬರ್ ಆವಾಗಲೇ ಇದೇನೋ ಸುಸೈಡ್ ಮಾಡ್ಕೊಂಡಿರೋ ಸೊತ್ತಬಿಟ್ಟ. ರುದ್ರಮೂರ್ತಿ ಅಂತ ಈಗಲೂ ಇದ್ದಾನೆ, ಅವನು ಕೆಗ್ಗದಿ ಪಕ್ಕದಲ್ಲೇ ಊರು. ಇವರೆಲ್ಲರೂ ಬಂದಿದ್ರು ಅಂದರೆ ಏನಪ್ಪ ಇದು ಅಂಥೇಳಿ. ಅವಾಗೆಲ್ಲ ಭಾರಿ ಟೆನ್ಷನ್ ಪೀರಿಯಡ್ ಅದು. ಆ ಟೆನ್ಷನ್ ಪೀರಿಯಡ್ ಇನ್ನೊಂದ್ಸರಿ ಈ ಕೋತವಾಲ ರಾಮಚಂದ್ರ ಕತೆ ಹೇಳಬೇಕು ಅಂತ ಕೇಳ್ತಾ ಇದ್ರಲ್ಲ ಎಲ್ಲರೂ, ಆ ಹೇಳುವಾಗ ಅದೆಲ್ಲ ಹೇಳ್ತೀನಿ. ಆಮೇಲೆ ನಾನು ಹೋದೆ ಜನರಲ್ ಹಾಸ್ಟೆಲ್ಗೆ, ಏನಪ್ಪ ಸಮಾಚಾರ ಅಂತ. ಸರ್, ಡೆಲ್ಲಿಯಿಂದ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಬಂದಿದ್ದಾರೆ, ಅವ್ರು ನಿಮ್ಮನ್ನು ನೋಡಿದೆ, ನಿನ್ನೆ ನಿಮ್ಮ ಹತ್ರ ಒಂದು ಮಾತಾಡಿದೆ ನಿನ್ನೆ, ಅವರು ಲಿಸ್ಟ್ ತೊಗೊಂಡು ಹೋಗಲ್ಲ ಅಂತ ಚಾಲುಕ್ಯ ಹೋಟ್ಲಲ್ಲಿ ಇಳ್ಕೊಂಡಿದ್ದಾರೆ, ನೀವು ಅಲ್ಲಿಗೆ ಹೋಗಬೇಕು ಸರ್ ಅಂತ. ಸರಿಯಪ್ಪ, ನಡಿ ಹೋಗೋಣ ಅಂತ ಹೇಳಿದೆ. ಅವ್ರ ಹತ್ರ ಹೋಗಿ ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಎಮ್ ಎಲ್ ಸಿ ಅವರು, ನ್ಯಾಷನಲ್ ಲೀಡರು, ಆಮೇಲೆ ಈಗ ಸೌತ್ ಕೆನರಾ ನಾರ್ತ್ ಕೆನರಾಗೆ ಎಲೆಕ್ಷನ್ ನಿಂತ್ಕೊಳ್ಳೋರು, ಬೆಂಗಳೂರಲ್ಲಿ ಭಾರಿ ದೊಡ್ಡ ಲೀಡಿಂದ ಸೋತಂಥ ತೇಜಸ್ವಿ ಸೂರ್ಯನ ಗೆಲ್ತಂಥ ಮಹಾನ್ ನಾಯಕರು ಬಂದರು. ಅವ್ರ ಎಂಟ್ರಿ ಆಯಿತು. ನಾನು, ಇವರು, ಆಮೇಲೆ ಅದೇ ನಮ್ಮ ಸೋಲಿನ ಸರದಾರರು ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನಾವು ಲೀಡರ್ಸ್ ಮಾತಾಡೋವಾಗ ಇವರು ಶಿವು ಇರೋಕ್ಕಾಗಲ್ಲ, ಅದು ಹೆಂಗಾಗುತ್ತೆ ರೀ? ಅದಕ್ಕೆ ಅವರು ಆಚೆ ಹೋದರು. ಈಚೆ ಕಡೆ ಬಿ ಟಿ ಶ್ರೀನಿವಾಸ ಮೂರ್ತಿ ಅಂತ ಕಾರ್ಪೊರೇಟರ್ ಆಗಿದ್ದರು, ನಮ್ಮ ಹ್ಯಾಟ್ರಿಕ್ ಮಂಜುನಾಥ್ ಅಂತ ಅವರೆಲ್ಲ ಈಗ ಜಯ ಒಕ್ಕಲಿಗರ ಸಂಘ ಅಂತ ಇದ್ದಾರೆ. ನಮಗೇನು ಅವ್ರದ್ದ ಏನು ಆಗಿ ಯಾರಿಂದಾನು ಏನು ಆಗಬೇಕಾಗಿಲ್ಲ ನನಗೆ. ನಾನು ಯಾವಾಗಲೂ ಹಿಂಗನ್ನೋದು ಯಾರಾದರೂ ಕೆಲಸ ಮಾಡಿಕೊಡ್ತೀನಿ ಅದೆಲ್ಲ ಮಾಡೇ ಇಲ್ಲ ನಾನು. ಅದರಿಂದನೇ ನನಗೆ ಅಕ್ಯುರೇಟಾಗಿ ಕರೆಕ್ಟಾಗಿ ಎದೆಗೆ ಮುಟ್ಟುವಂಗೆ ತಲೆಗೆ ಮುಟ್ಟುವಂಗೆ ನಾನು ಹೇಳ್ತೀನಿ. ನಾನೇನಾದರೂ ಅಕಸ್ಮಾತ್ ಅಲ್ಲಿ ಇಲ್ಲಿ ಏನಾದರೂ ಚಿಲ್ಲರೆ ಕೇಳ್ಕೊಂಬಿಟ್ಟಿದ್ದಿದೆ, ನನಗಿದು ವಾಯ್ಸ್ ಹೊಟ್ಟೋಗ್ತಾ ಇತ್ತು. ನಾನು ಸೈಲೆಂಟಾಗಿರಬೇಕಾಗಿತ್ತು, ಏನೇ ಆದರೂ ತಡ್ಕೋ. ಈಗ ತಡ್ಕೊಳ್ಳೋದು ಇದೇ ಇಲ್ಲ, ನನಗೇನು ಗೊತ್ತಿದೆ ಅದು ಹೇಳೇ ಹೇಳ್ತೀನಿ. ಇದುವರೆಗೂ ಹೇಳಿರೋದೆಲ್ಲ ಸತ್ಯವಂತನೂ ಡಿಕ್ಲೇರ್ ಮಾಡಿದ್ದೀನಿ. ಸತ್ಯ ಇಲ್ಲಿದ್ರೆ ನೀವು ಬಂದು ಕೇಳಿ, ನಾನು ಇದು ಕೊಡ್ತೀನಿ ನಿಮಗೆ. ಇಲ್ಲಾದರೆ ಇವಾಗ ಹೊಸದಾಗಿ ಬಂದಿದೆ ದರ್ಶನ್ ಅವ್ರದ್ದು, ನಮ್ಮ ಗ್ರೇಟ್ ಇಂದ್ರಜಿತ್ ಅವ್ರದ್ದು ಗಲಾಟೆ ಆದಾಗ ಇಂದ್ರಜಿತ್ ಅವರು ಭಾರಿ ಒಳ್ಳೆ ಸಲಹೆ ಕೊಟ್ಟರು. ಸೂಪರ್ ಜರ್ನಲಿಸ್ಟ್ ಅವರು, ಇನ್ವೆಸ್ಟಿಗೇಷನ್ ಜರ್ನಲಿಸ್ಟು, ಜರ್ನಲಿಸಮೇ ಮಾಡಿಲ್ಲ ಪಾಪ ಅವರು. ಆದರೆ ಹೆಂಗೋ ಅವ್ರ ತಂದೆ ಹೆಸರು ಹೇಳ್ಕೊಂಡು ಆ ಪೇಪರ್ ನಡೀತದೆ ನಡೀತದೆ ಅಂದ್ಕೊಂಡು ಅಲ್ಲೇ ನಡೆಸ್ಕೊಂಡು ಹೆಂಗೆಂಗೆ ಮಾಡ್ತಾಯಿದ್ದಾರೆ ಅಂತ ನಾನು ಹಿಂದೆ ಹೇಳಿದ್ದೀನಿ, ತಿರುಗಿ ಅದು ಹೇಳೋ ಅದು ಬೇಡ. ಅವ್ರು ಹೇಳಿದ್ರು ದರ್ಶನ್ ಅವ್ರಿಗೆ ಧೈರ್ಯ ಇದ್ದರೆ ಬನ್ನಿ ಮಂಜುನಾಥೇಶ್ವರ ಧರ್ಮಸ್ಥಳಕ್ಕೆ ಹೋಗಿ ಸತ್ಯ ಮಾಡೋಣ. ಅದೊಂದು ಶೋಕಿ ಆಗಿಬಿಟ್ಟಿದೆ. ದೇವರು ಅನ್ನೋ ಭಕ್ತಿಗಿನ್ನ ಜಾಸ್ತಿ ಸ್ವಾಮಿ ದೇವರಿರೋದು ನಿಮ್ಮ ಭಕ್ತಿನ, ನಿಮ್ಮ ಸೇವೆನ ತಗೊಳ್ಳೋಕ್ಕೆ, ಸತ್ಯ ಮಾಡೋದಕ್ಕೆ. ಎಲ್ಲ ದೇವರು ಒಂದೇನೆ. ಇಲ್ಲೊಂದು ಕಾಣಿಪಾಕಮ್ ಅಂತ ಇದೆ, ಕಾಣಿಪಾಕಮ್ಮಲ್ಲಿ ಉದ್ಭವ ಗಣೇಯ ಗಣೇಶ, ಅಲ್ಲಿ ನೀರಿನ ಮೇಲೆ ಗಣೇಶ ಇರೋದು, ಅದು ಬೆಳೀತಾ ಇರೋದಕ್ಕೆ, ಬೆಳೀತಾ ಇದೆ ಅಂತ ತೋರಿಸೋದಕ್ಕೆ, ಅಂದರೆ ಸ್ವಯಂಭೂ ಗಣೇಶ ಅಂತ ತೋರಿಸೋದಕ್ಕೆ. ಮೊದಲು ಚಿಕ್ಕದಾಗಿತ್ತು, ಈಗ ದೊಡ್ಡದಾಯಿತು, ಈಗ ಇಷ್ಟು ದೊಡ್ಡದಾಗಿದೆ. ಅದೆಲ್ಲ ಬೆಳ್ಳಿ ಕವಚಗಳು ಈಗಲೂ ಇದೆ, ಎಕ್ಸಿಬಿಷನ್ ಥರ ಇದೆ ಅಲ್ಲಿ. ಅಲ್ಲಿ ಯಾರಾದರೂ ಹೋಗಿ ಸತ್ಯ ಮಾಡಿದ್ರೆ
ಸತ್ಯ ಮಾಡಿದವನು ತಪ್ಪು ಹೇಳಿದ್ರೆ ಅವನಿಗೆ ಶಿಕ್ಷೆ ಆಗ್ತಾಯಿತ್ತು. ಹಾಗಂದರೆ ಈ ಕೋರ್ಟ್ಗಳು ಪೊಲೀಸ್ ಸ್ಟೇಷನ್ನು ಎಲ್ಲ ಮುಚ್ಚಿಬಿಟ್ಟು ಮೊದಲು ಹಳ್ಳಿಕಟ್ಟೆ ಅಂತ ಹೇಳ್ತಾಯಿದ್ರು. ಹಳ್ಳಿಕಟ್ಟೆ ಹತ್ರ ಒಂದು ರಾಮನ ದೇವಸ್ಥಾನವೇ ಇರೋದು, ಇಲ್ಲ ಊರಮ್ಮನ ದೇವಸ್ಥಾನ ಆದರೂ ಇರೋದು. ಅಲ್ಲೇ ಹೋಗ್ಬಿಟ್ಟು ಸತ್ಯ ಮಾಡು ಸತ್ಯ ಮಾಡು ಅಂತ ಹೇಳ್ಬಿಡೋಣ. ಹಂಗಾಗೋದಿಲ್ಲ. ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಪಿಲ್ಲರು ಲಾ, ನ್ಯಾಯಾಧೀಶರದು ಒಂದು ಪಿಲ್ಲರ್ ಅದು. ಪೊಲಿಟಿಷಿಯನ್ಸು ಆಮೇಲೆ ನಾಲ್ಕು ಪಿಲ್ಲರಲ್ಲಿ ಜರ್ನಲಿಸಮು ಇದೆ, ಒಳ್ಳೆ ಜರ್ನಲಿಸ್ಟು ಇದ್ದಾರೆ, ಆಮೇಲೆ ಈ ರೋಲ್ ಕಾಲ್ ಜರ್ನಲಿಸ್ಟು ಇದ್ದಾರೆ. ಅವರು ಹಂಗೆ ಹೇಳಿದಾಗ ನಾನು ಇದುವರೆಗೂ ಏನಾದರೂ ಸುಳ್ಳು ಹೇಳಿದ್ದೀನಿ ಅಂದರೆ ನಾನು ಇಂದ್ರಜಿತ್ ಥರ ಯಾರು ನಾನು ಸುಳ್ಳು ಹೇಳಿದ್ದೀನಿ ಅಂತ ಕರೀತಾರೋ ಅವ್ರನ್ನ ಕರೆದು ಅವ್ರಿಗೆ ಯಾವ ದೇವರ ಮೇಲೆ ನಂಬಿಕೆ ಇರುತ್ತೋ, ಕಬ್ಬಾಳಮ್ಮ ಆಗಲಿ, ಚಾಮುಂಡೇಶ್ವರಿ ಆಗಲಿ, ಧರ್ಮಸ್ಥಳ ಆಗಲಿ, ಕಡಿಪಾಕಮ್ಮ ಆಗಲಿ, ಇನ್ಯಾವ ದೇವಸ್ಥಾನಕ್ಕಾದರೂ ಬೇಕಾದರೆ ನಾನು ಹೇಳಿ ಸತ್ಯ ಸುಳ್ಳು ಅಂತ ಅವ್ರು ಹೇಳಿ ನಾನು ಹೇಳಿ ಸತ್ಯ ಅಂತ ನಾನು ಹೇಳ್ತೀನಿ. ಇದು ನಾನು ಹೇಳಬಾರ್ದಾಗಿತ್ತು, ಹೇಳ್ಬಿಟ್ಟಿದ್ದೀನಿ. ಆವಾಗ ಇವರು 1982 ರಿಂದ 1985 ವರೆಗೂ ಇಲ್ಲೇ ಇದ್ದರು. ಎಲ್ಲಿ ಎಲ್ಲೆಲ್ಲಿ ಮೂರ್ತಿ ಜೊತೆಯಲ್ಲಿ ಊಟದ್ದು ಅದೆಲ್ಲ ಹೇಳಿದ್ದೀನಿ, ಎಲ್ಲಿಂದ ಊಟ ಬರ್ತಾಯಿತ್ತು ಅದೆಲ್ಲನು, ಕ್ಯಾರಿಯರ್ ಸೈಜು ಹೇಳಿದ್ದೀನಿ. ಇನ್ನೊಂದು ಸರಿ ರಾಮಚಂದ್ರಂದು ಇಲ್ಲ ಸಾಹೇಬ್ರದ್ದು ಏನಾದರೂ ಬಂದಾಗ ಅದೆಲ್ಲ ಇತ್ತು ಫೋಟೋ ಕಳಿಸ್ತೀನಿ, ಕೊಡ್ತೀನಿ ನಿಮಗೆ. ಅವರೀಗ ಮೊನ್ನೆ ಆ ಹುಳಿಯೊಳಗೆ ಓ ನಾನು ಬಂಗಾರಪ್ಪನವ್ರ ಗರಡಿಯಲ್ಲಿ ನಾನು ಅಂತ ಹೇಳ್ತಾರೆ. 1989ರಲ್ಲಿ ಎಲೆಕ್ಷನ್ ಆದಮೇಲೆ ವೀರೇಂದ್ರ ಪಾಟೀಲ್ ಚೀಫ್ ಮಿನಿಸ್ಟರ್ ಆದಮೇಲೆ ಫಸ್ಟ್ ಟೈಮ್ MLA ಇವರು. ಆವಾಗ ಇವರು ಅಷ್ಟೊತ್ತಿಗಾಗಲೇ ಗಣಿ ಪಣಿ ಗಿಣಿ ಎಲ್ಲ ಆಗೋಗಿತ್ತು, ಗ್ರನೈಟು ಗಣಿ ಗಿಣಿ ಎಲ್ಲ. ಆವಾಗ ಧರ್ಮ್ ಸಿಂಗ್ ಅಂತ ಒಬ್ಬ ಧರ್ಮರಾಯ್ ಇದ್ದಿತ್ತಲ್ಲ, ಅವ್ರಿಗೆ ಅವ್ರಿಗೂ ಬಂಗಾರಪ್ಪನವ್ರಿಗೂ ಬಾಂಧವ್ಯ ಜಾಸ್ತಿ. ಈ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರು ಬೆರೆತು ಮಾತಾಡ್ತಾರೆ. ಆವಾಗ SM ಕೃಷ್ಣ ಅವ್ರ ಕ್ಯಾಂಡಿಡೇಟ್ ಯಾರಂದರೆ ಹುಚ್ಚುಮಾಸ್ತಿಗೌಡರು. ಹುಚ್ಚುಮಾಸ್ತಿಗೌಡ್ರನ್ನ ಮಾಡಿದ್ರೆ ಜನಾಂಗದಲ್ಲಿ ಹಿಡಿತ ಸಾಧಿಸ್ಬೋದು ಅನ್ನೋ ಸ್ವಾರ್ಥನೂ ಇರ್ಬೋದು, ಅವ್ರ ಜೊತೆಯವರು ಇದ್ದ ಜೊತೆಯಲ್ಲೇ ಬಂದವರು ಅದರಿಂದ ಅವ್ರಿಗೆ ಮಾಡಿಸ್ಬೇಕು ಅಂತಿತ್ತು. ಇದು ಬಂಗಾರಪ್ಪನವ್ರಿಗೆ ಗೊತ್ತಾಗಿತ್ತು. ಧರ್ಮ್ ಸಿಂಗ್ ಹತ್ರ ಮಾತಾಡಿದ್ರು, ಒಕ್ಕಲಿಗರಿಗೆ ಕೊಡಬೇಕು ಆದರೆ ಅವ್ರು ಮತ್ತೆ ಹಿಡಿತ ಸಾಧಿಸ್ಬಾರ್ದು ಅಂತ ಬಂಗಾರಪ್ಪನವ್ರ ಆಸೆ. ಅದಕ್ಕೆ ಧರ್ಮ್ ಸಿಂಗ್ ಹೇಳಿದ್ರಂತೆ ಇಲ್ಲಿ ಇವರಿದ್ದಾರೆ, ನಮ್ಮ ಶಿವು ಇದ್ದಾರೆ, ಅವರು ಒಕ್ಕಲಿಗರವ್ರನ್ನೇ ಇವತ್ತು ಕೊಟ್ಟಂಗು ಆಗುತ್ತೆ ಅಂತ. ಅವ್ರಿಗೆ ಇವ್ರು ಏನೋ ಕೊಟ್ಟರಂತೆ, ಅದು ಬಿಡಿ ಅದು ಬೇಡ, ಅದು ಯಾವಾಗಾದ್ರೂ ಅವ್ರದ್ದೇ ಹೇಳೋವಾಗ ಹೇಳ್ತೀನಿ. ಇವರು ಅವ್ರಿಗೇನೋ ಕೊಟ್ಟರು, ಆಮೇಲೆ ಹೋದರು ಅಲ್ಲಿ ಮಂತ್ರಿ ಮಾಡಿದ್ರು, ಆಮೇಲೆ ಈಗೆಲ್ಲೆಲ್ಲ ಕಡೆ ಹೇಳ್ತಾರೆ ಆ ಬಂಗಾರಪ್ಪನವ್ರ ಗರಡಿಯಲ್ಲಿ ಬಂದಿರೋದು, ನನಗೆ ಜೈಲ್ ಮಂತ್ರಿ ಮಾಡ್ತೀನಿ ಅಂದರು, ಏಯ್ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿದೆ. ಬಂಗಾರಪ್ಪ ಹತ್ರ ಏನಾದರೂ ಆ ರೀತಿ ಮಾತಾಡಿದ್ರೆ ಯಾರೇ ಆಗಿರಲಿ ಕಪಾಳೆ ಕೊಡಿಯೋರು. ಅದು ಪಾಪ ಅವ್ರಿಗೆ ಗೊತ್ತಿಲ್ಲ, ಯಾಕಂದರೆ ಎಕ್ಸ್ಪೀರಿಯೆನ್ಸ್ ಇಲ್ಲಲ್ಲ. ಆ ಒಂದೂವರೆ ವರ್ಷ ಅವ್ರ ಮಂತ್ರಿ ಏನಾಗಿದ್ರು ಅಷ್ಟೇ ಬಂಗಾರಪ್ಪನ ಗರಡಿ. ಅದಾದಮೇಲೆ SM ಕೃಷ್ಣ ಅವ್ರಿಗೆ ನಾವು 1992ರಲ್ಲಿ ಚೀಫ್ ಮಿನಿಸ್ಟರ್ ಮಾಡೋಕ್ಕೆ ಹೋದಾಗ ಇವರು ಆ ಕಡೆ ಸುಳಿಲೂ ಇಲ್ಲ, ಅದು ಮೊದಲೇ ಹೇಳಿರ್ಬೇಕು ನಾನು, ಸುಳಿಲೂ ಇಲ್ಲ. ಅವಾಗಿಲ್ದಿರೋ ಗುರು 1999ರಲ್ಲಿ ಅವ್ರದ್ದು ಎಕ್ಸ್ಪಲ್ಷನ್ ಆಗಿತ್ತಲ್ಲ ಅದು ಕ್ಲಿಯರ್ ಆಗೋದಕ್ಕೆ ಕೃಷ್ಣ ಅವ್ರ ಜೊತೆ ಸೇರಿಕೊಂಡು, ಕೃಷ್ಣ ಅವ್ರದ್ದೊಂದು ವೀಕ್ನೆಸ್ಸು ಅವ್ರಿಗೆ ನಾವೆಲ್ಲ ಭಾರಿ ಪ್ರೀತಿ ಪಾತ್ರರು, ನಾನು ಇವಾಗ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಅವ್ರ ಜೊತೇಲಿ. ಅವ್ರಿಗೆ ಏನಾಗುತ್ತೆ ಅಂದರೆ ಯಾರಾದರೂ ಒಕ್ಕಲಿಗರ ಕಣ್ಣಿಗೆ ಬಿದ್ದುಬಿಟ್ರೆ ಹಾಗೆ ಬಾಚ್ಕೊಂಡು ತಪ್ಕೋಬೇಕು, ಅವ್ರಿಗೆ ಒಂದು ಮನಸ್ಸಲ್ಲಿ ಒಂದು ಇದಿದೆ. ಅವರ ಇಂಗಿತ ಏನಂದರೆ ಒಕ್ಕಲಿಗರನ್ನೆಲ್ಲ ಸೇರಿಸಿ ನಾನು ಒಕ್ಕಲಿಗರ ಲೀಡರ್ ಆಗಬೇಕು ಅಂತ. ಅದಕ್ಕೆ BL ಶಂಕರ್ ಅವರು ಬಂದರು, ಅವ್ರನ್ನು ಸೇರಿಸ್ಕೊಂಡ್ರು. ಆಮೇಲೆ ಶಿವನ ಕರ್ಕೊಂಡು ಹಂಗೆ ಮಂತ್ರಿ ಮಾಡಿಬಿಟ್ಟು ಏನು ಬೇಕೋ ಅದು ಮಾಡ್ಕೊ ಹೋಗಪ್ಪ ಅಂತ ಹೇಳಿದ್ರು. ನಾನು ನಿಮ್ಮ ಮಾಡಿದ್ದೆಲ್ಲ ನಾನು ನಿಮ್ಗೊಂದು 10% ಕೊಡ್ತೀನಿ ಬಿಡಿ ಅಂತೇಳಿ ಇವ್ರು ಮಾಡಿದ್ರು. ಅವ್ರು ಹೇಳ್ತಾರೆ ಲಂಚವೇ ಹೊಡೆಯೋದಿಲ್ಲ ಅವರು, ಲಂಚ ಹೊಡೆದಿದ್ದು ಕಂಪ್ಲೇಂಟ್ ಇದ್ದರೆ ಕೊಡಿ ಅಂತ ಕೇಳ್ತಾರೆ. ಆದರೆ ದುಡ್ಡಿಗೆ ಲೆಕ್ಕಕ್ಕೆ ಮಾತ್ರ ಅವ್ರು ಈಚೆ ಬರಲ್ಲ. ಈ ಥರ ಪರಿಸ್ಥಿತಿ ಅವ್ರದ್ದಿದೆ. ಅವ್ರಿಗೆ ಹೇಳ್ತೀನಿ, ನೀವೆಲ್ಲ ಈ ಥರ ಎಲ್ಲ ಮಾಡಿದಿರಲ್ಲ, ಕಾಂಗ್ರೆಸ್ ಪಾರ್ಟಿ ಪವಿತ್ರವಾದಂಥ ಪಕ್ಷ, ಈ ಪಕ್ಷದಲ್ಲಿ
ಎಂತೆಂಥ ಮಹಾನುಭಾವರು, ಕಾಮರಾಜ್ ನಾಡರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂಥ ಇಂದಿರಾ ಗಾಂಧಿಯವರು, ಇವರೆಲ್ಲ ಇದ್ದಂಥ ಪಕ್ಷಕ್ಕೆ ನೀವು ಈ ರೀತಿ ಕಳಂಕ ಅಂತ ನನಗನ್ನಿಸ್ತದೆ. ಬೇರೆ ಕಾಂಗ್ರೆಸ್ವರ್ಗ ಅಂತಲ್ಲ, ದೊಡ್ಡ ಲೀಡ್ರವರು ಕೋಟಿ 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 ಅಂತಾರೆ, ಅದು ಕಾಂಗ್ರೆಸ್ಸಲ್ಲ ಅಲ್ಲ. ಯಾಕಂದರೆ ಈಗ ಟೈಮ್ ಇಲ್ಲ. ಇನ್ನೊಂದು ಸಾರಿ ಅದ್ರ ಬಗ್ಗೆ ಹೇಳ್ತೀನಿ, ಕಾಂಗ್ರೆಸ್ ಹೆಂಗಿತ್ತು ಅದನ್ನು. ಈಗ ಎಂಥ ಕಾಲ ಬಂದಿದೆ ಅಂದರೆ, ಹರಿಸ್ಮರಣೆ ಮಾಡುವವರಿಗೆ ಕ್ಷಯವಾಗುವ ಕಾಲ. ಯಾರು ದೇವರು ಧ್ಯಾನ ಮಾಡ್ತಾರೆ ಅವರಿಗೆ ಕ್ಷಯವಾಗುವ ಕಾಲ ಅಂದರೆ ಅವರಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇರಲ್ಲ ಅಂತ. ಅದಕ್ಕೆ ನಾವೊಂದು ಎಕ್ಸಾಂಪಲ್ ನಾವು ಅಂತ ತೊಗೋಬೋದು. ಅದು ಸ್ವಲ್ಪ ಸ್ವಲ್ಪ ಒನ್ 1%, ನಮಗಿನ್ನ ಬೇಕಾದಷ್ಟು ನಿಷ್ಠಾವಂತರಿದ್ದಾರೆ, ಸೀನಿಯರ್ ಲೀಡರ್ಸ್ ಇದ್ದಾರೆ, ಅವ್ರಿಗೆಲ್ಲರ ಮುಂದೆ ನಾವು 1% ಅಷ್ಟೇ. ಈ ಜಾರಿಣಿಗೆ ಹೊಗಳುವ ಕಾಲ ಅಂತೆ. ಜಾರಿಣಿ ಅಂದರೆ ಸಿಡಿಕೇಸ್, ಆ ಥರದವ್ರು ಸುಮಾರು ಜನ ಇದ್ದಾರೆ. ಈಗ ನಾವು 33% ಆದಮೇಲೆ ಎಲ್ಲ ರೆಗ್ಯುಲರೈಸ್ ಆಗಿಬಿಟ್ಟಿದ್ದಾರೆ. ಅದರಿಂದ ಜಾರಿಣಿಯರಿಗೆ ಹೊಗಳುವಂಥ ಕಾಲ. ಆಹಾ, ಎಷ್ಟು ಚೆನ್ನಾಗಿದೆಯಾ, ನಿನ್ನ ಬಿಟ್ಟರೆ ಇಲ್ಲ ಅಂತ ಕಾಲ ಅಂತೆ. ಪತಿವ್ರತೆಯರಿಗೆ ತೆರಳುವ ಕಾಲ. ಯಾರು ಗಂಡ, ಮನೆ, ಮಕ್ಕಳು ಅಂತ ಇರ್ತಾರೆ ಪತಿವ್ರತೆಯರು, ಅಂಥವರಿಗೆ ತೆಗಳುವ ಕಾಲ. ಈಗಾಗಲೇ ಆಗಿದೆ ನಮ್ಮಲ್ಲಿ ಬೇಕಾದಷ್ಟು. ಭ್ರಷ್ಟರಿಗೆ ಸುಭೀಕ್ಷ ಕಾಲ. ನೋಡಿ ಎಂಥದು ಯಾವ ರೀತಿ ಹೇಳಿದ್ದಾರೆ ಅಂದರೆ, ಭ್ರಷ್ಟಾಚಾರಿಗಳಿಗೆ ಸುಭೀಕ್ಷೆ. ಎಲ್ಲೋದ್ರ ಕರೆ ಇದೆ, ಕೈಯಲ್ಲಿ ಬಂದಿಡಿದ್ರು ಕೊಟ್ಟರು ದುಡ್ಡೆ. ಆ ರೀತಿ ಕಾಲ ಬಂದಿರೋದು ಯಾಕೆ ಅಂತ ನೀವುಗಳೇ ಯೋಚನೆ ಮಾಡ್ಕೊಳ್ಳಿ. ಇನ್ನೊಂದು, ಕಂಡು ಕಂಡುದೆಲ್ಲವ ಕೊಂಡು ಅಂದರೆ ಎಲ್ಲೇನು ಸಿಗುತ್ತೋ ಅದೆಲ್ಲ ಅದು ನಂದೇ, ಇದು ನಂದೇ, ಇದು ನಂದೇ, ಎಲ್ಲ ನಂದೇ ಅಂತ ಅಟ್ಟಹಾಸದಿ ಮೆರವ ಜನಕ್ಕೆ. ಕಣ್ಣಿಗೆ ಕಾಣದ ಜೀವಿಯೊಂದು ಬಂದು ತಲ್ಲಣಿಸುವುದು ಜಗವಾ. ಈಗೇನಾಗಿದೆ, ಕೊರೋನಾ. ಕಂಡು ಕಂಡುದೆಲ್ಲವ ಕೊಂಡು ಅಟ್ಟಹಾಸ್ತಿ ಮೆರವ ಜನಕ್ಕೆ, ಕಣ್ಣಿಗೆ ಕಾಣದ ಜೀವಿಯೊಂದು ಬಂದು ತಲ್ಲಣಿಸುವುದು ಜಗವಾ ಅಂತ ಹೇಳಿದ್ದಾರೆ. ಅದು ಈಗಿನ ಕರೋನಾಗೂ ಮೇಲೆ ಹೇಳಿದ್ನಲ್ಲ, ಹರಿಸ್ಮರಣೆ ಮಾಡಿದವರಿಗೆ ಕ್ಷಯವಾಗುವ ಕಾಲ, ಜಾರಿಣಿಯರಿಗೆ ಹೊಗಳುವ ಕಾಲ, ಪತಿವ್ರತೆಯರಿಗೆ ತೆಗಳುವ ಕಾಲ, ಭ್ರಷ್ಟರಿಗೆ ಸುಭೀಕ್ಷೆ ಕಾಲ. ಇದಾಗಿದೆ. ಈಗಲಾದ್ರೂ ಕಂಡುಕೊಂಡುವುದೆಲ್ಲ ಕೊಳ್ಳುವುದ ಬಿಟ್ಟು ಆತ್ಮಕ್ಕೆ ಆತ್ಮಸಾಕ್ಷಿಯಾಗಿ ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ ಈಗಲೂ ಮೈ ರೂಢಿಸ್ಕೊಳ್ಳಿ. ಮುಂದೆ ಬರೋ ಜನಾಂಗನೂ ಅಷ್ಟೇ, ಯುವ ಜನಾಂಗನೂ ಅದನ್ನು ರೂಢಿಸ್ಕೊಳ್ತಾ ಹೋದರೆ ನಾವು ಎಲ್ಲಿ ಮುಟ್ಟಬೇಕೋ ಅಲ್ಲಿ ಮುಟ್ತೀವಿ. ಈಗಲೂ ಮುಟ್ಟಿದ್ದೀವಿ, ಆದರೆ ಇಲ್ಲೇ ಇದ್ದೀವಿ ಇನ್ನು. ಅದರಿಂದ ಇದನ್ನು ಅವ್ರಿಗೊಂದು ಸಾರಿ ಗೊತ್ತಾಗಲಿ ಅಂತ, ಯಾಕಂದರೆ ಮರ್ತೋಗಿರ್ತಾರೆ. ಕೋಟಿ ಕೋಟಿ ಕೋಟಿ, ಅಲ್ಲಿಗೆ ಜಮೀನು, ಇಲ್ಲಿ ಜಮೀನು, ಅಲ್ಲಿ ಒಂದು ಸ್ಕೂಲ್ ಹೊಡೆದೆ, ಇಲ್ಲೊಂದು ಸ್ಕೂಲ್ ಹೊಡೆದೆ ಅಂತೆಲ್ಲ ಇರುತ್ತಲ್ಲ, ಆವಾಗೇನಾಗುತ್ತೆ ಅವ್ರಿಗೆ ಏನು ನಡೀತಾ ಇದೆ ಅನ್ನೋದು ಗೊತ್ತಿರಲ್ಲ. ಅದಕ್ಕೆ ಅವ್ರಿಗೆ ಗೊತ್ತಾಗಲಿ ಅಂತ ಹೇಳಿರೋದು ನಾನು. ಇದು ತಿಳ್ಕೊಂಡು ಈಗಲಾದ್ರೂ ಒಂದು ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ ಅದಕ್ಕೆಲ್ಲ ಬನ್ನಿ ಅಂತ ಕೇಳ್ಕೊತೀನಿ.